ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಈ ರೀತಿ ಬ್ಯೂಟಿಫುಲ್ ಆಗಿ ಲಟ್ಕನ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೇನೆ. ಕಟಿಂಗ್ ಆಗ್ಲಿ ಸ್ಟಿಚಿಂಗ್ ಆಗ್ಲಿ ತುಂಬಾ ಈಸಿ, ಬಿಗಿನರ್ಸ್ ಕೂಡ ತುಂಬಾ ಸುಲಭವಾಗಿ ಇದನ್ನ ಸ್ಟಿಚ್ ಮಾಡಬಹುದು. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿಂದ ಇಲ್ಲಿಗೆ 4 ಇಂಚು, ಪುನಃ ಇಲ್ಲಿಂದ ಇಲ್ಲಿಗೆ 4 ಇಂಚು ಈ ರೀತಿಲಿ ಲೈನಿಂಗ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಅಳತೆಯಲ್ಲಿ ಮೈನ್ ಬಟನ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಲಿ ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಲೈನಿಂಗ್ ಕ್ಲಾತ್ ಮೇಲೆ ಸರಿ ಬಟ್ಟೆ ಬರೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಇದೇ ಶೇಪ್ ನಲ್ಲಿ 1/2 ಇಂಚನ್ನ ಬಿಟ್ಟು ಸುತ್ತ ಒಂದು ಹೊಲಿಗೆನ ಹಾಕ್ಬೇಕು. ನೋಡಿ, ಏನ್ ಫೂಟ್ ಎಡ್ಜು ಈ ಬಟ್ಟೆ ತುದಿಲಿ ಬರೋ ರೀತಿಲಿ ಇಟ್ಕೊಂಡು ಹೊಲಿದ್ರೆ ಒಂದೇ ಅಳತೆಯಲ್ಲಿ ನಾವು ಹೊಲಿಯಬಹುದು. ಆಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಇನ್ನು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಈ ಎಡ್ಜಸ್ ಗಳಲ್ಲಿ ಈ ರೀತಿಲಿ ಕಟ್ ಮಾಡಿ, ಸ್ಟಿಚ್ ಕಟ್ ಆಗಬಾರದು, ಅಲ್ಲಿ ತನಕ ಈ ರೀತಿಲಿ ಕಟ್ ನ ಮಾಡಬೇಕು. ನೋಡಿ, ಈಗ ಲೈನಿಂಗ್ ಕ್ಲಾತ್ ನ ಈ ತರ ಲೈನಿಂಗ್ ಕ್ಲಾತ್ ಮತ್ತೆ ಮೈನ್ ಬಟ್ಟೆನ ಈ ರೀತಿಲಿ ಸಪರೇಟ್ ಮಾಡ್ಕೋಬೇಕು. ಈ ರೀತಿಲಿ ಸಪರೇಟ್ ಮಾಡ್ಕೊಂಡು ಈಗ ಸೆಂಟರ್ ಅಲ್ಲಿ ಕಟ್ ಮಾಡಬೇಡಿ, ಸೆಂಟರ್ ನ ಬಿಟ್ಟು ಒಂದ್ ಸ್ವಲ್ಪ ಮೇಲೆ ಈ ರೀತಿಲಿ ಸ್ವಲ್ಪ ಕಟ್ ಅನ್ನ ಮಾಡಬೇಕು. ಈಗ ಇದ್ರೊಳಗಡೆಯಿಂದ ಮೈನ್ ಬಟನ್ ಹೊರಗಡೆ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಬಿಡಿಸ್ಕೊಂಡಾದ್ಮೇಲೆ ಈಗ 4 ಎಡ್ಜಲ್ಲೂ ಒಂದ್ ಪಿನ್ನ ಸಹಾಯದಿಂದ ಅಥವಾ ಒಂದು ಸೂಜಿ ಸಹಾಯದಿಂದ ಇದನ್ನ ಸರಿಯಾಗಿ ಮೂಲೆಗಳು ಬರೋ ರೀತಿಲಿ ದೂಡ್ಕೋಬೇಕು. ನೋಡಿ, ಈ ರೀತಿಲಿ ಬಟ್ಟೆನ ತಳ್ಕೋಬೇಕಾದ್ರೆ ಆದಷ್ಟು ಮೈನ್ ಬಟ್ಟೆ ಕಡೆಗೆ ಪಿನ್ನ ಇಟ್ಕೊಂಡು ತಳ್ಳಬೇಡಿ. ಲೈನಿಂಗ್ ಕ್ಲಾತ್ ಬಟ್ಟೆ ಮೇಲೆ ಇಟ್ಕೊಂಡು ತಳ್ಳೋದ್ರಿಂದ ಮೈನ್ ಬಟ್ಟೆ ತೂತಾಗೋದಿಲ್ಲ. ಹಾಗಾಗಿ ಲೈನಿಂಗ್ ಬಟ್ಟೆ ಸೈಡ್ ಕಡೆನೆ ಪಿನ್ನ ಇಟ್ಕೊಂಡು ಬಟ್ಟೆನ ಪುಷ್ ಮಾಡಬೇಕು. ನೆಕ್ಸ್ಟ್, ಈಗ ಈ ಬಟ್ಟೆನ ಈ ರೀತಿಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಅದೇ ರೀತಿಲಿ ಈಗ ಈ ಕಡೆಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈಗ ಇಲ್ಲಿ ಸೆಂಟರ್ನಲ್ಲಿ ಸಣ್ಣಕ್ಕೆ ಕಟ್ಟನ ಮಾಡಬೇಕು. ತುಂಬಾ ದೊಡ್ಡ ಕಟ್ ಮಾಡ್ಕೋಬಾರ್ದು, ಒಂದು ಸಣ್ಣ ಹೋಲ್ ಬಂದ್ರೆ ಸಾಕು. ಆ ರೀತಿಲಿ ಕಟ್ಟನ ಮಾಡ್ಕೋಬೇಕು. ನೋಡಿ, ಇಷ್ಟು ಹೋಲ್ ಬಂದ್ರೆ ಸಾಕು. ನೋಡಿ, ಈಗ ಇದ್ರೊಳಗಡೆ ಈ ರೀತಿಲಿ ದಾರನ ತೂರಿಸ್ಕೋಬೇಕು. ಈಗ ಇದನ್ನ ಈ ರೀತಿಲಿ ಸೆಂಟರ್ಗೆ ಇಟ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಸೆಂಟರ್ಗೆ ಮಧ್ಯಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಅದೇ ಪ್ರಕಾರವಾಗಿ ಇಲ್ಲಿ ಸೆಂಟರ್ಗೆ ಈ ರೀತಿಲಿ ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಈ ಪ್ರಕಾರವಾಗಿ ಸ್ಟಿಚ್ ಅನ್ನ ಹಾಕ್ಬೇಕು. ಇಲ್ಲಿ ಸೂಜಿನ ಇಳಿಸಿ ಮತ್ತೆ ಈ ಕಡೆಗೆ ತಿರುಗಿಸ್ಕೊಂಡು ಬಟ್ಟೆನ ಸ್ಟಿಚ್ ಅನ್ನ ಹಾಕ್ಬೇಕು. ಇದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬೇಕು. ಎಕ್ಸ್ಟ್ರಾ ಬಂದಿದ್ದನ್ನ ಈ ರೀತಿಲಿ ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ಈ ಕಡೆಗೆ ಇದನ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಈಗ ಈ ದಾರನ ಈ ರೀತಿಲಿ ಸೆಂಟರ್ಗೆ ತಗೊಂಡ್ ಬಂದಿಟ್ಕೋಬೇಕು. ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಅನ್ನ ಮಾಡ್ಕೊಂಡು ಅದೇ ರೀತಿಲಿ ಈ ಕಡೆನೂ ಮಧ್ಯಕ್ಕೆ ಮಾರ್ಕ್ ಅನ್ನ ಮಾಡ್ಕೊಂಡು ಅದನ್ನ ಯಾವ ರೀತಿಲಿ ಸ್ಟಿಚ್ ಮಾಡೋದು ಅದೇ ರೀತಿಲಿ ಇದನ್ನು ಸ್ಟಿಚ್ ಮಾಡಬೇಕು. ನೋಡಿ, ಇದೆರಡು ತುದಿನ ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಿ, ಆಗ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಪುನಃ ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇದನ್ನ ಉಲ್ಟಾ ಮಾಡಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗ್ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.